ನಮ್ ಜೊತೆ ಮಾತಾಡ್ಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಇವತ್ತಿನ ಘಟನೆಗೆ ಸಂಬಂಧ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಇದು ಇಡೀ ದೇಶ ತಗ್ಸುವಂತ ಒಂದು ಸಮಾಚಾರ. ಅದರಲ್ಲೂ ಕನ್ನಡ ನಾಡಿನ ಜನ ಯಾರು ಭಾರತವನ್ನ ಪ್ರೀತಿಸ್ತಾರೆ ಅವ್ರಿಗೆ ಅವರೆಲ್ಲರೂ ತಲೆ ತಗ್ಸೋದು. ನಮ್ಮ ದೇಶಕ್ಕೋಸ್ಕರ ಸೈನಿಕರು ಪಾಕಿಸ್ತಾನದ ಗಡಿಯಲ್ಲಿ ನಿಂತು ಹೋರಾಟ ಮಾಡಿ ಲಕ್ಷಾಂತರ ಜನ ಸತ್ತಿದ್ದಾರೆ, ಕಾರ್ಗಿಲ್ ಯುದ್ಧದಲ್ಲಿ ಸತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಆ ಸೈನಿಕರಿಗೆ ಏನು ಉತ್ತರ ಹೇಳೋದು? ನಾವು ಇವತ್ತು ನಮ್ಮ ದೇಶನ ಕಾಯ್ತಾ ಇರುವಂತಹ ಸೈನಿಕರಿಗೆ ಉತ್ತರ ಹೇಳೋದು ಹೇಳಿದ್ವಿ. ಅಲ್ಲಿ ಪಾಕಿಸ್ತಾನ ಜಿದ್ದಾಬಾದ್ ಅಂದ್ರೆ ಯಾವ ರೀತಿ ಅವ್ರಿಗೆ ನಮ್ಮ ಸೈನಿಕರು ಪ್ರಾಣದ ಹಂಗನ್ನ ತೊರೆದು ದೇಶವನ್ನ ರಕ್ಷಣೆ ಮಾಡ್ತಾರೆ, ಇಲ್ಲಿ ವಿಧಾನಸೌಧದಲ್ಲಿ ಅಂತ ಘೋಷಣೆ ಕೂಗ್ತಾರೆ, ಇವರೆಲ್ಲ ಬಾಯಿ ಮುಚ್ಕೊಂಡು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದಾರಲ್ಲ, ಇವರು ಪ್ಲಾಸ್ಟರ್ ಹಾಕೊಂಡು ಕೂತಿದಾರಲ್ಲ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ಹೆಂಗ್ ಬಿಟ್ರು ಅವ್ನು ನಾಚೆ ಹೋಗಕ್ಕೆ? ಅಂದ್ರೆ ಇದೆಲ್ಲ ಚಿತಾವಣಿ, ಕಾಂಗ್ರೆಸ್ ಚಿತಾವಣಿ. ಅವ್ರ ಕರ್ಕೊಂಬಂದಿದ್ದ ಯಾರು ರೆಡ್ ಕಾರ್ಪೆಟ್ ಹಾಕಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಒಳಗಡೆ ಬಿಟ್ಟವ್ರು ಯಾರು? ಇದೇ ಕಾಂಗ್ರೆಸ್ ಅವರಲ್ವಾ? ಅದರಿಂದ ಇದರ ವಿರುದ್ಧ ಹೋರಾಟವನ್ನ ನಾವು ಮಾಡ್ತೀವಿ. ಸರ್, ಇಲ್ಲೊಂದ್ ಕಡೆ ಶಕ್ತಿ ಸೌಧದಲ್ಲಿ ಇಂತ ಘೋಷಣೆ ಕೂಗ್ತಾ ಇದಾರೆ ಅಂತಂದ್ರೆ ಎಲ್ಲಿದೆ, ಏನ್ ಭದ್ರತೆ ಹೇಗಿದೆ ಅನ್ನೋದು ನಮ್ಗೆ ಇಲ್ಲ. ಇನ್ನು ನನಗನ್ಸ್ತೈತೆ ಅವ್ರಿಗೇನೋ ಕ್ಯಾರೆಯಿಂದ ಬಿದ್ದವ್ರು ಎಲ್ಲೋ ಒಂದು ಕಾಂಗ್ರೆಸ್ ಅವರೆಲ್ಲ ಒಳಗಡೆ ವಿಧಾನಸೌಧದೊಳಗಡೆ ಇನ್ನೆಷ್ಟು ಜನ ಟೆರರಿಸ್ಟ್ ಗಳು ಇದಾರೋ ಗೊತ್ತಿಲ್ಲ ನನಗೆ. ಈಗ ವಿಧಾನಸಭಾ ಅಧಿವೇಶನ ನಡೀಬೇಕು, ಇದಾರೋ ಇಲ್ಲೋ ಈಗ ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ. ಹಂಗಾರೆ ಇವ್ರೆಲ್ಲ ಹೆಂಗ್ ಬಂದ್ರು ಒಳಗಡೆ? ಇವ್ರಿಗೆ ಯಾರು ಪಾಸ್ ಕೊಟ್ಟವರು? ಯಾರು ಕರ್ಕೊಂಬಂದವರು? ಇನ್ನು ವಿಧಾನಸೌಧದೊಳಗಡೆ ಎಷ್ಟು ಜನ ಟೆರರಿಸ್ಟ್ ಇದಾರೋ ಹುಡುಕ್ಬೇಕು ಇವ್ರು ಫಸ್ಟ್. ಈಗ ಇಂಥ ಒಂದು ಏಯ ಕೆಲಸ ಮಾಡದಂತ ಕಾಂಗ್ರೆಸ್ ಅವ್ರನ್ನ ಈ ರಾಜ್ಯದ ಜನ ಕ್ಷಮಿಸಲ್ಲ, ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಕ್ಷಮಿಸಬಾರ್ದು ಇವ್ರನ್ನ. ಇನ್ನೊಂದ್ ಕಡೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಇದನ್ನ ತಿರ್ಚಿದ್ದಾರೆ, ಅಂದ್ರೆ ಮಾಧ್ಯಮದವರು ತಿರ್ಚಿದ್ದಾರೆ ಅಂತ ಆ ರೀತಿ ಒಂದು ಪ್ರಮೋಷನ್ ಮಾಡ್ತಾ ಇದಾರೆ. ನೋಡ್ದೆ ನೆನ್ನೆ ಅವರು ಹೇಳಿರೋದ್ನೆಲ್ಲ. ಇದು ಏನೋ ಸುಮ್ನೆನಾ ನಜೀರ್ ಜಿಂದಾಬಾದ್ ಅಂತಾರೆ, ಏನು ಏನ್ ಕಿವಿ ಮೇಲೆ ಹೂವ ಇಕ್ಕಂಬಂದಿದ್ದೀರಾ? ಕಾಂಗ್ರೆಸ್ ಅವರು ಹೋದ ಸರಿ ಬಜೆಟ್ ಅಧಿವೇಶನದಲ್ಲಿ ಕಿವಿ ಮೇಲೆ ಹೂವ ಇಕ್ಕಂಬಂದಿದ್ರು. ರೀ ಕಾಂಗ್ರೆಸ್ ಅವರೇ, ನಮ್ಮ ಮೇಲೆ ಕಿವಿ ಮೇಲೆ ಹೂವ ಇಕ್ಕಕ್ ಹೋಗ್ಬೇಡಿ, ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವ ಇಕ್ಕಬೇಡಿ. ಅವನ್ನ ಕರೆಕ್ಟ್ ಪಾಕಿಸ್ತಾನದಿಂದ ಅವ್ ಕರ್ಕೊಂಬಂದಿರೋದು ನೀವೇ, ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಬಂದು ಅವನ್ನ ಕೈಲಿ ಪಾಕಿಸ್ತಾನ ಕೂಗ್ಸಿದ್ದೀರಾ ನೀವೆಲ್ಲ? ಅವನ್ನ ಬಂಧಿಸದೆ ಕಳಿಸ್ತಿರೋದು 100% ಡೌಟ್ ನಿಮ್ ಮೇಲೇನೆ ಬರ್ತಾ ಇದೆ. ಬಂಧಿಸಿದ್ರೆ ಹುಡುಕಿದ್ರೆ ಇದು ಏನು ಇಲ್ಲ, ಪೊಲೀಸರು ಕೇಸೆ ತಗೊಂಡಿಲ್ಲ ರೀ. ನಾವು ಹೋಗಿ ಗಲಾಟೆ ಮಾಡಿದ್ಮೇಲೆ ಕೇಸು, 2 ಅವರ್ ಆದ್ರೂ ಅವ್ರ ಮೇಲೆ ವಿಧಾನಸೌಧದಲ್ಲೇ FIR ಹಾಕಿಲ್ಲ ಅಂದ್ರೆ ಇನ್ನೆಲ್ಲ ಆಗ್ತಾರಪ್ಪ ಇವರು. ಅದರಿಂದ ಸ್ಪಷ್ಟವಾಗಿ ಕಾಂಗ್ರೆಸ್ನ ಚಿತಾವಣೆಯಿಂದನೇ ಇದಾಗಿದೆ. ಗವರ್ನರ್ ಅವರು ಕೂಡಲೇ ಈ ಸರ್ಕಾರವನ್ನ ವಜಾ ಮಾಡಬೇಕು, ದೇಶ ದ್ರೋಹ ಮಾಡದಂತವ್ರಿಗೆ ಅಡುಗು ತಾಣವಾಗಿ ವಿಧಾನಸೌಧ ಮಾಡಿರೋದನ್ನ ನಾವೆಲ್ಲರೂ ಕರ್ನಾಟಕದ ಜನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಪ್ರತಿಯೊಬ್ಬ ಭಾರತೀಯನು ಕೂಡ ಇದನ್ನು ಖಂಡಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನೇತೃತ್ವದಲ್ಲಿ ರಾಜ್ಯಪಾಲರನ್ನು ಎಷ್ಟು ಗಂಟೆಗೆ ಭೇಟಿ ಆಗ್ತೀರಾ ಸರ್? 12 ಗಂಟೆಗೆ ಕೇಳಿದಿರಿ, ಅಧಿವೇಶನ ಆದ ತಕ್ಷಣ ಹೋಗ್ತೀರಿ. ಇವಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಣ್ಣ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.